सर्वदोषविवर्जितम् लक्ष्मीनारायणं वन्दे सर्वाभीष्टफलप्रदम् संसारक्लेशसंशनान्तसज्जनावनतत्पराः दयालवो महान्तस्तान् गुरून् नत्वा गिरं भजे। ॐ नारायणं गुणैः सर्वैः उदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते। ದೇಹಶ್ಚೈವ ತದುದ್ಭವ ಎಂದ ಅಣುಭಾಷ್ಯದಲ್ಲಿ ಮುಖ್ಯ ಪ್ರಾಣಶ್ಚೇಂದ್ರಿಯಾಣಿ ದೇಹಶ್ಚೈವ ತದುದ್ಭವ, ದೇಹಶ್ಚೈವ ತದುದ್ಭವ ಎಂಬ ಭಾಗ, ಈ ಎರಡು ಪದಗಳು ಈ ಪಾದದ 13ನೆಯ ಅಧಿಕರಣ, ಅದಕ್ಕೆ ಮಾಂಸಾಧಿಕರಣ ಅಂತ ಕರೀತಾರೆ. ಆ ಸೂತ್ರವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೆಸರು ಬರುತ್ತೆ ಅಂತ ನಮ್ಗೆ ಗೊತ್ತು. ಓಂ ಮಾಂಸಾದಿ ಭೌಮಂ, ಮಾಂಸಾದಿ ಭೌಮಂ ಯಥಾಶಬ್ದಂ ಇತರಯೋಶ್ಚ, ಓಂ ಮಾಂಸಾದಿ ಭೌಮಂ ಯಥಾಶಬ್ದಂ ಇತರಯೋಶ್ಚ ಅಂತ ಸೂತ್ರದಲ್ಲಿ ಮಾಂಸ ಶಬ್ದ ಪ್ರಾರಂಭದಲ್ಲಿರುವ ಕಾರಣ ಇದನ್ನು ಮಾಂಸಾಧಿಕರಣ ಅಂತಲೇ ಕರೀತಾರೆ. ಈ ಅಧಿಕರಣದ ಸಂಗ್ರಹವನ್ನು ಆಚಾರ್ಯರು ದೇಹಶ್ಚೈವ ತದುದ್ಭವ ಎಂಬ ಪದಗಳಿಂದ ಮಾಡಿದ್ರು. ಮುಖ್ಯ ಪ್ರಾಣಶ್ಚೇಂದ್ರಿಯಾಣಿ ದೇಹಶ್ಚೈವ ತದುದ್ಭವ, ದೇಹಶ್ಚೈವ ತದುದ್ಭವ ಎಂಬ ಭಾಗದಿಂದ ಈ ಅಧಿಕರಣ ಸಂಗ್ರಹವನ್ನು ಮಾಡ್ತಾ ಇದ್ರು. ಈ ಅಧಿಕರಣಕ್ಕೆ ಸಂಬಂಧಪಟ್ಟಂತೆ ಪೂರ್ವಪಕ್ಷ ಸಿದ್ಧಾಂತಗಳನ್ನ ತತ್ತಮಂಜರಿಯಲ್ಲಿ ಹೇಳ್ತಾರೆ. ಆಪೋ ವಾ ಮಾಂಸಂ ಆಪ ಶರೀರಂ ಆಪ ಏವ ಇದಂ ಸರ್ವಂ ಅಂತ ಬಂದು ಶ್ರುತಿ. ಇದಂ ಈ ಶರೀರ ಇದೆಯಲ್ಲ, ಆಪಹ ಆಪಹ ಇದು ಅಪ್ ಅಪ್ ಅಂದ್ರೆ ಜಲ, ಜಲದಿಂದ ಜಲಜನ್ಯವಾದದ್ದು ಈ ಶರೀರ. ಆಪಹ ಅಪ್ ಅಮ್ಮಯವಾದದ್ದು ಅಂದ್ರೆ ಅಪ್ ಎಂಬ ಭೂತವೇ ಪ್ರಧಾನ ಕಾರಣವಾಗಿರತಕ್ಕಂಥದ್ದು. ಆಪ ಹೀಗಾಗಿ ಅಭ್ಯೂಹಿ ಇದಂ ಉತ್ಪದ್ಯತೆ, ಅಪ್ಪನಿಂದ ಜಲದಿಂದ ಈ ಶರೀರ ಹುಟ್ಟಿದೆ. ಮಾಂಸ ಅಸ್ಥಿ ಇವೆಲ್ಲವೂ ಕೂಡ ಜಲದಿಂದಲೇ ಹುಟ್ಟಿರತಕ್ಕಂತಹದ್ದು, ಅಪ್ಪನಿಂದಲೇ ಹುಟ್ಟಿರತಕ್ಕಂತಹದ್ದು. ಆಪ ಶರೀರಂ ಈ ಶರೀರ ಅಪ್ಪನಿಂದ ನಿರ್ಮಿತವಾಗಿರತಕ್ಕಂಥ ಆಗಿರತಕ್ಕಂತಹದ್ದು. ಆದ್ರಿಂದ ಆಪ ಏವ ಇದಂ ಸರ್ವಂ, ಈ ಪೂರ್ತಿ ಶರೀರ ಆಪ್ಯ ಅಥವಾ ಅಪ್ ಜನ್ಯವಾದದ್ದು, ಅಪ್ ಎಂಬ ಜಲ ಭೂತದಿಂದ ಜನ್ಯವಾದದ್ದು ಅಂತ ಒಂದು ಪೂರ್ವಪಕ್ಷ. ಹೀಗೆ ದತ್ತಮಂಜರಿಯಲ್ಲಿ ಈ ಶ್ರುತಿಯನ್ನು ಉದಾಹರಿಸಿ, ಈ ಒಂದು ಶ್ರುತಿಯ ಪ್ರಕಾರ ಈ ಶರೀರ, ನಮ್ಮ ಶರೀರ ಅಪ್ ಎಂಬ ಭೂತ ಪಂಚಭೂತಗಳಲ್ಲಿ ಪೃಥ್ವಿ ಜಲ ತೇಜಸ್ಸು ವಾಯು ಆಕಾಶ ಇವುಗಳಲ್ಲಿ ಜಲ ಎಂಬ ಭೂತದಿಂದ ಹುಟ್ಟಿರತಕ್ಕಂಥದ್ದು, ಜನ್ಯವಾದದ್ದು ಅಂತ ಈ ಶ್ರುತಿ ಹೇಳ್ತಾ ಇದೆ. ಇನ್ನೊಂದು ಶ್ರುತಿ ಇದೆ, ಪೃಥಿವೀಂ ಶರೀರಂ ಅಪ್ಯೇತಿ, ಪೃಥಿವೀಂ ಶರೀರಂ ಆಕಾಶಂ ಆತ್ಮ ಅಂತ ಒಂದು ಶ್ರುತಿ ಇದೆ. ಇದು ಬೃಹದಾರಣ್ಯಕದಲ್ಲಿ ಬರತಕ್ಕಂತಹದ್ದು ಈ ವಾಕ್ಯ. ಆ ವಾಕ್ಯ ಹೇಗಿದೆ, ಯತ್ರ ಅಸ್ಯ ಪುರುಷಸ್ಯ ಮೃತಸ್ಯ ಅಗ್ನಿಂ ವಾಗಪ್ಯೇತಿ ವಾತಂ ಪ್ರಾಣ ಚಕ್ಷುರ ಆದಿತ್ಯಂ ಮನಶ್ಚಂದ್ರಂ ದಿಶಶ್ರೋತ್ರಂ ಪೃಥಿವೀಂ ಶರೀರಂ ಆಕಾಶಂ ಆತ್ಮ ಅಂತ ಬೃಹದಾರಣ್ಯಕ ಶ್ರುತಿಯಲ್ಲಿ ಈ ಶ್ರುತಿಯ ಆಚಾರ್ಯರು ಬೃಹದಾರಣ್ಯಕೋಪನಿಷತ್ ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡಿರುವ ಪ್ರಕಾರ, ಈ ಪುರುಷ ಮೃತನಾದಾಗ, ಮೃತನಾಗುವ ಸಂದರ್ಭದಲ್ಲಿ ಅವನ ವಾಕ್ ಅದು ಅಗ್ನಿಯಲ್ಲಿ ಪ್ರವೇಶ ಮಾಡುತ್ತೆ, ಅವನ ಪ್ರಾಣ
ವಾಯುವನ್ನು ಪ್ರವೇಶ ಮಾಡ್ತಾ ಇದೆ, ಚಕ್ಷುರೇಂದ್ರಿಯ ಆದಿತ್ಯನನ್ನ ಪ್ರವೇಶ ಮಾಡ್ತಾ ಇದೆ, ಮನಸ್ಸು ಚಂದ್ರನಲ್ಲಿ ಲೀನವಾಗ್ತಾ ಇದೆ, ಶ್ರೋತ್ರೇಂದ್ರಿಯ ದಿಕ್ಕುಗಳಲ್ಲಿ ಪ್ರವೇಶ ಮಾಡ್ತಾ ಇದೆ, ಅವನ ಶರೀರ ಪೃಥ್ವಿಯನ್ನ ಪ್ರವೇಶ ಮಾಡ್ತಾ ಇದೆ. ಆಕಾಶಂ ಆತ್ಮ, ಆತ್ಮ ಶಬ್ದಿತನಾಗಿರುತ್ತ ಆತ್ಮ ಶಬ್ದವಾಚ್ಯನಾದವನು ದೇಹಾಂತರ್ಗತ ಪರಮಾತ್ಮ, ಅವನು ಆಕಾಶಪದ ಅವನ ಭಗವಂತನ ಮೂಲ ರೂಪವನ್ನು ಸೇರ್ತಾ ಇದ್ದಾನೆ. ಇದು ಈ ಶ್ರುತಿಗೆ ಈ ರೀತಿಯಾದ ಅರ್ಥ ಇದೆ. ಬೃಹದಾರಣ್ಯಕೋಪನಿಷತ್ ವಾಕ್ಯ ಅದು. ಈ ವಾಕ್ಯವನ್ನ ಈ ಶ್ರುತಿಯನ್ನ ನಾವು ಗಮನಿಸೋದಾದ್ರೆ, ಈ ಶರೀರ ಪೃಥ್ವೀಜನ್ಯವಾದದ್ದು, ಪಂಚಭೂತಗಳಲ್ಲಿ ಪೃಥ್ವೀಜನ್ಯವಾದದ್ದು ಅಂತ ಹೀಗೆ ಅರ್ಥವಾಗುತ್ತೆ. ಹಿಂದೆ ಹೇಳಿದ ಶ್ರುತಿಯನ್ನ ಗಮನಿಸಿದಾಗ ಈ ಶರೀರ ಅಪ್ ಅಂದ್ರೆ ಜಲದಿಂದ ಜನ್ಯವಾದದ್ದು ಅಂತ ಆ ಶ್ರುತಿಯಿಂದ ತಿಳಿದು ಬರ್ತಾ ಇದೆ. ಈಗ ಪೃಥ್ವೀಂ ಶರೀರಂ ಅಂತ ಬೃಹದಾರಣ್ಯಕೋಪನಿಷತ್ತಿನ ವಾಕ್ಯವನ್ನ ನಾವು ಗಮನಿಸಿದಾಗ ಈ ಶರೀರ ಪೃಥ್ವೀಜನ್ಯವಾದದ್ದು ಅಂತ ಅರ್ಥವಾಗತ್ತೆ. ಇನ್ನೊಂದು ಶ್ರುತಿ ಇದೆ, ಸಹ ಅಗ್ನೇಹೇ ದೇವಯೋ ನ್ಯಾಹ ಆಹುತಿಭ್ಯ ಅಂತ ಒಂದು ಶ್ರುತಿ. ಆ ಶ್ರುತಿಯನ್ನು ನೋಡಿದ್ರೆ ಅಗ್ನಿಯಿಂದ ಉಂಟಾದದ್ದು ಈ ಶರೀರ ಅಂತ ಹಾಗೆ ಹೇಳ್ತಾ ಇದೆ. ಹೀಗಾಗಿ ಶ್ರುತಿಗಳಲ್ಲಿ ಪರಸ್ಪರ ವಿರೋಧ ಇದೆ. ಪರಸ್ಪರ ವಿರುದ್ಧವಾದ ವಿಷಯಗಳನ್ನ ಶ್ರುತಿಗಳು ಹೇಳ್ತಾ ಇರೋದ್ರಿಂದ ಈ ಶ್ರುತಿಗಳು ಅಪ್ರಮಾಣ. ಶ್ರುತಿಗಳು ಪ್ರಮಾಣವೇ ಅಲ್ಲ, ವೇದ ಪ್ರಮಾಣವಲ್ಲ. ವೇದಗಳು ಪ್ರಮಾಣವಾಗಿದ್ದ ಪಕ್ಷದಲ್ಲಿ ಒಂದೇ ರೀತಿ ಹೇಳಬೇಕಾಗಿತ್ತು. ವಿರುದ್ಧವಾಗಿ ಒಂದೊಂದು ವಾಕ್ಯ ಒಂದೊಂದು ರೀತಿಯಿಂದ ವಿರುದ್ಧವಾಗಿ ಹೇಳ್ತಾ ಇದೆ. ಆದ್ದರಿಂದ ಈ ವಾಕ್ಯಗಳು ಶ್ರುತಿ ವಾಕ್ಯಗಳು ಅಪ್ರಮಾಣ. ಶ್ರುತಿ ವಾಕ್ಯಗಳು ಅಪ್ರಮಾಣ ಅಂತಂದ್ಮೇಲೆ ಎಲ್ಲಾ ಇಡೀ ಸಮಗ್ರ ಶ್ರುತಿಯು ಅಪ್ರಮಾಣ ಅಂತಲೇ ಹೇಳಬೇಕಾಗತ್ತೆ. ಆದ ಕಾರಣ ವೇದವನ್ನು ಪ್ರಮಾಣ ಅಂತ ಕೊಳ್ಳೋದು ಹೇಗೆ? ವೇದಗಳ ಸಮನ್ವಯ ಮಾಡೋದ್ರಿಂದ ಉಪಯೋಗ ಏನು? ಶ್ರುತಿಗಳೇ ಅಪ್ರಮಾಣವಾದರೆ ಆ ಶ್ರುತಿಗಳಿಂದ ಪರಮಾತ್ಮನಿಗೆ ಸಮಸ್ತಗೊಂಡ ಪರಿಪೂರ್ಣತ್ವವನ್ನ ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ದು ಹೇಗೆ ಸಮಂಜಸವಾಗತ್ತೆ ಅಂತ ನಾನ್ ಕೊನೆಗೆ ಹೇಳದ್ನಲ್ಲ, ಸೋಗ್ನೇಹೇ ದೇವಯೋ ನ್ಯಾಹ ಅಂತ ಒಂದು ಶ್ರುತಿ. ಇದು ಐತರೇಯ ಬ್ರಾಹ್ಮಣದಲ್ಲಿ ಬರತಕ್ಕಂತಹ ವಾಕ್ಯ. ಈ ವಾಕ್ಯಕ್ಕರ್ಥ ಏನಂತಂದ್ರೆ, ಸಹ ಅಗ್ನೇಹೇ ದೇವಯೋನ್ಯಾಹ ಆಹುತಿಭ್ಯ ಸಂಭೂಯ ಹಿರಣ್ಯ ಶರೀರ ಊರ್ಧ್ವ ಸ್ವರ್ಗಂ ಲೋಕಂ ಏತಿ ಅಂತ ಪೂರ್ಣ ವಾಕ್ಯ ಇದು ಐತರೇಯ ಬ್ರಾಹ್ಮಣದ ವಾಕ್ಯ. ಸಹ ಅಂತಂದ್ರೆ ಆ ಯಜಮಾನ, ದೇವೇಭ್ಯ ಆಹುತಿಭ್ಯ ದೇವತೆಗಳಿಗೆ ತಾನು ಕೊಟ್ಟ ಆಹುತಿಗಳಿಂದಾಗಿ ಆದ ಕಾರಣ ದೇವಯೋನ್ಯಾಹ ದೇವಮುಖದಿಂದ ಅಂದ್ರೆ ಅಗ್ನಿ ದೇವಮುಖ ಅಂತಂದ್ರೆ ಅಗ್ನಿ. ಆ ಅಗ್ನಿಮುಖದಿಂದ ದೇವತೆಗಳಿಗೆ ತಾನು ಆಹುತಿಯನ್ನು ಕೊಟ್ಟ ಕಾರಣ ಹಿರಣ್ಯ ಶರೀರ ಹಿರಣ್ಯ ಸಂಭೂಯ ಅವನು ಒಳ್ಳೆ ಬಂಗಾರದ ಶರೀರವನ್ನ ಪಡಿತಾನೆ. ಹಾಗೆ ಊರ್ಧ್ವ ಗತಿಯನ್ನು ಉಳ್ಳವನಾಗಿ ಸ್ವರ್ಗಂ ಲೋಕಂ ಆಪ್ನೋತಿ ಅಂತ ಸ್ವರ್ಗಲೋಕಕ್ಕೆ ಹೋಗ್ತಾನೆ ಅಂತ ಹೇಳ್ತಾ ಇದ್ದ. ಇಲ್ಲಿ ನೋಡಿ ಹಿರಣ್ಯ ಶರೀರ ಅದು ಅಗ್ನಿ ಕೊಟ್ಟಿದ್ದು ಅಂತಿದೆ.
ಹೀಗಾಗಿ ಈ ವಾಕ್ಯವನ್ನು ನೋಡಿದ್ರೆ ಅಗ್ನಿಯಿಂದ ಉಂಟಾದದ್ದು ಅವನ ಶರೀರ ಅಂತ ಒಂದು ಕಡೆ ಇದೆ, ಜಲದಿಂದ ಉಂಟಾದದ್ದು ಅವನ ಶರೀರ ಅಂತಿದೆ, ಪೃಥ್ವಿ ಜನ್ಯವಾದದ್ದು ಅವನ ಶರೀರ ಅಂತಿದೆ. ಶ್ರುತಿಗಳಲ್ಲಿ ಪರಸ್ಪರ ವಿರುದ್ಧವಾಗಿ ಹೇಳ್ತಾ ಇರೋದ್ರಿಂದ ಒಂದರ ಪ್ರಕಾರ ಶರೀರ ಆಪ್ಯ, ಆಪ್ಯ ಅಂತಂದ್ರೆ ಅಪ್ ಅಂದ್ರೆ ಜಲಜನ್ಯವಾದದ್ದು, ಇನ್ನೊಂದು ಶ್ರುತಿಯ ಪ್ರಕಾರ ಈ ಶರೀರ ಪಾರ್ಥಿವ, ಲೋಕದಲ್ಲಿ ಕೂಡ ಇದನ್ನು ಪಾರ್ಥಿವ ಶರೀರ ಅಂತ ಹೇಳ್ತಾರಲ್ಲ. ಪಾರ್ಥಿವ ಅಂತಂದ್ರೆ ಪಾರ್ಥಿವತ್ವ ಅಂದ್ರೆ ಪೃಥ್ವಿ ಜನ್ಯವಾದದ್ದು ಅಂತ ಹೇಳ್ತಾರೆ. ಈ ಶರೀರ ತೈಜಸ ಅಂತ ಹೇಳ್ತಕ್ಕಂಥದ್ದು ಒಂದು ಶ್ರುತಿ ಇದೆ ಅಂತ ಗೊತ್ತಾಯ್ತು ನಮಗೆ. ಅಲ್ಲದೆ ಅದು ಕಠಿಣತ್ವ, ಮೃದುತ್ವ ಇತ್ಯಾದಿ ಆಯಾ ಧರ್ಮಗಳು ಕೂಡ ವಿರುದ್ಧವಾದ ಧರ್ಮಗಳು ಕೂಡ ಇದೆ. ಒಂದೊಂದೇ ಭೂತ ಅಂತಂದ್ರೆ ಪಂಚಭೂತಗಳಲ್ಲಿ ಪೃಥಿವಿ, ಜಲ, ತೇಜಸ್ಸು ಎಂಬ ಒಂದೊಂದೇ ಭೂತದಿಂದ ಈ ಶರೀರ ಜನ್ಯವಾಗಿದೆ ಅಂತ ಅರ್ಥವಾಗತ್ತೆ. ಯಾವ್ದನ್ನು ಒಪ್ಕೊಳ್ಬೇಕು? ಯಾವುದೋ ಒಂದು ಪಕ್ಷವನ್ನು ನಿಮ್ಗೆ ಇಷ್ಟ ಬಂದಿದ್ದು ಆರಿಸ್ಕೊಳ್ತೀವಿ ಅಂತ ಹೇಳಿದರೆ ಇನ್ನೆರಡು ಪಕ್ಷಗಳು ಆ ಶ್ರುತಿ ಪ್ರಾಪ್ತವಾದ ಪಕ್ಷಗಳೇ ಆಗಿವೆ. ಆ ಶ್ರುತಿಗಳಲ್ಲಿ ಯುಕ್ತಿಯನ್ನು ಕೊಡ್ತಾ ಇದ್ದಾರೆ. ಆದ ಕಾರಣ ಸಯುಕ್ತಿಕವಾದ ಶ್ರುತಿಗಳಿಂದ ವಿರೋಧ ಬರ್ತದೆ, ಆಗ ಶ್ರುತಿಗಳ ಅಪ್ರಮಾಣ ಅಂತ ಬೇಕಾಗತ್ತೆ. ಅಲ್ಲ, ಮೂರು ಭೂತಗಳಿಂದ ಶರೀರ ಹುಟ್ಟಿದೆ, ಪೃಥ್ವಿ, ಜಲ, ತೇಜಸ್ಸು ಎಂಬ ಭೂತತ್ರಯದಿಂದ ಈ ಶರೀರ ಜನ್ಯವಾಗಿದೆ ಅಂತ ಹೇಳೋಣ ಅಂತ ಹೇಳಿದರೆ, ಹಾಗೇಳಿದ್ರೆ ಅಪಶರೀರಂ ಅಂತ ಒಂದು ಶ್ರುತಿ ಅಪ್ಪನಿಂದಲೇ ಜನ್ಯವಾದದ್ದು ಅಂತ ಹೇಳಬಾರ್ದಾಗಿತ್ತು. ಭೂತತ್ರಯದಿಂದ, ಪೃಥ್ವಿ, ಜಲ, ತೇಜಸ್ಸು ಎಂಬ ಭೂತತ್ರಯಗಳಿಂದ ಉಂಟಾದದ್ದು ಅನ್ನೋ ರೀತಿಯಲ್ಲಿ ಇರಬೇಕಾಗಿತ್ತು. ವಿಶೇಷವಾಗಿ ಆಪಶರೀರಂ ಇದಂ ಸರ್ವಂ ಶರೀರಂ ಆಪ ಅಪ್ ಜನ್ಯವಾದದ್ದು ಅಂತ ಒಂದು ಕಡೆಗೆ, ಈ ಶರೀರ ಅನ್ನೋದು ಪಾರ್ಥಿವ, ಪೃಥ್ವಿಯಲ್ಲಿ ಈ ಶರೀರ ಮೃತನ ಶರೀರ ಪೃಥ್ವಿಯಲ್ಲಿ ಲೀನವಾಗಿದೆ ಅಂತ ಪಾರ್ಥಿವತ್ವವನ್ನು ಹೇಳ್ತಕ್ಕಂತಹದ್ದು. ಹಾಗೆ ಇನ್ನೊಂದು ಶ್ರುತಿ ತೈಜಸ ಅಂತ ಹೇಳ್ತಕ್ಕಂತಹದ್ದು ಪ್ರತ್ಯೇಕ ಭೂತಗಳಿಂದ ಮಾತ್ರ ಹುಟ್ಟಿದೆ ಅಂತ ಆ ರೀತಿ ವಾಕ್ಯ ಇದೆ. ಅದಕ್ಕೇನರ್ಥ? ಹೀಗಾಗಿ ಅಂತಹ ಶ್ರುತಿಗಳಿಂದ ಭೂತತ್ರಯದಿಂದ ಹುಟ್ಟಿರ್ತಕ್ಕಂತಹದ್ದು ಅಂತ ಹೇಳ್ತಕ್ಕಂತಹ ಶ್ರುತಿಗೆ ವಿರೋಧ ಬರುತ್ತೆ. ಶ್ರುತಿಗಳು ಪರಸ್ಪರ ವಿರುದ್ಧವಾಗಿ ಹೇಳ್ತಾ ಇದೆ, ಆದ್ದರಿಂದ ಶ್ರುತಿಗಳ ಅಪ್ರಮಾಣ ಅಂತ ಇದು ಪೂರ್ವಪಕ್ಷ. ಈ ಪೂರ್ವಪಕ್ಷದ ನಿರಾಕರಣಗೋಸ್ಕರವಾಗಿಯೇ ಮಾಂಸಾದಿ ಭೌಮಂ ಯಥಾಶಬ್ದಂ ಇತರಯೋಶ್ಚ ಅಂತ ಸೂತ್ರ ಬಂದಿದೆ, ಬ್ರಹ್ಮಸೂತ್ರ ಬಂದಿದೆ. ಇದು ಕೊನೆಯ ಅಧಿಕರಣ, ವಾಸ್ತವಿಕವಾಗಿ ಈ ಪಾದದ ಕೊನೆಯ ಅಧಿಕರಣ. ಈ ಅಧಿಕರಣದ ಸಂಗ್ರಹವನ್ನ ಆಚಾರ್ಯರು ದೇಹಶ್ಚೈವ ತದುದ್ಭವ ಅಂತ ಮಾಡಿದ್ದಾರೆ. ತದುದ್ಭವ ಅನ್ನುವಾಗ ತತ್ಪದದಿಂದ ಪೃಥ್ವಿವ್ಯಪ್ತೇಜೋರೂಪವಾದ ಭೂತತ್ರಯವನ್ನು ತಗೊಳ್ಬೇಕು. ಈ ಹಿಂದೆ ಇಂದ್ರಿಯಗಳ ಉಪಚಯವಾಗತ್ತೆ ಈ ಭೂತಗಳಿಂದ ಅಂತ ಮಾತು ಬಂದಿದೆ. ಪೃಥ್ವಿ, ಅಪ್, ತೇಜಸ್ಸು ಎಂಬ ಮೂರು ಭೂತಗಳ ಪ್ರಸ್ತಾಪ ಹಿಂದಿನ ಸೂತ್ರಗಳಲ್ಲಿ ಬಂದಿದೆ. ತ್ರಿವೃತ್ ಕರ್ವತಃ ಉಪದೇಶ ಸಂಜ್ಞಾ ಮತ್ತು ಕೃಪ್ತಿಸ್ತು ತ್ರಿವೃತ್ ಕುರುವತಃ ಉಪದೇಶ ಅಂತ ಸೂತ್ರದಲ್ಲಿ ತ್ರಿವೃತ್ಕರಣ ಭೂತತ್ರಯಗಳ ಮಿಶ್ರಣ ಆಗಿರತಕ್ಕಂತಹ ಮಾತು ಬಂದಿದೆ ಅಲ್ವೇ. ಆದ್ದರಿಂದ ತದುದ್ಭವ ದೇಹಶ್ಚೈವ ತದುದ್ಭವ ಎಂಬ ತತ್ಪದದಿಂದ ಆ ಭೂತತ್ರಯವನ್ನು ತಗೊಳ್ಬೇಕು. ಪೃಥ್ವಿ, ಅಪ, ತೇಜಸ್ಸು ಎಂಬ ಭೂತತ್ರಯ ತದುದ್ಭವ ಅಂದ್ರೆ ಆ ಭೂತತ್ರಯದಿಂದ ಜನ್ಯವಾದದ್ದು ಈ ದೇಹ. ಪೃಥ್ವಿ, ಜಲ, ತೇಜಸ್ಸು ಎಂಬ ಭೂತತ್ರಯದಿಂದ ಉತ್ಪನ್ನವಾಗಿದೆ. ಒಂದೊಂದರಿಂದ ಅಂತಲ್ಲ, ಭೂತತ್ರಯಜನ್ಯವ ಒಂದೊಂದರಿಂದ ಹುಟ್ಟಿದ್ದಲ್ಲ. ಹಾಗಾದ್ರೆ ಮಾಂಸ ಭೌಮ ಅಂತ ಹೀಗೆ ಪ್ರತ್ಯೇಕವಾಗಿ ಜಲದಿಂದ ಹುಟ್ಟಿದ್ದು ಅಂತೆಲ್ಲ ವಾಕ್ಯಗಳಿದೆಯಲ್ಲ ಅಂತಂದ್ರೆ, ನಿಜ
ಅದರಲ್ಲಿ ಯಾವ ಭೂತದ ಅಂದರೆ ಪೃಥ್ವಿ ಅಥವಾ ಜಲ ತೇಜಸ್ಸು ಇದು ಯಾವ್ಯಾವುದು ಯಾವುದ ಯಾವುದರ ಸಂಬಂಧ ವಿಶೇಷವಾಗಿದೆಯೋ ಮಾಂಸ ಅನ್ನೋದು ಭೌಮ ಶರೀರದಲ್ಲಿ ಇಡೀ ಶರೀರವೇ ಪೃಥ್ವಿಯಿಂದ ಹುಟ್ಟಿದ್ದಲ್ಲ ಮಾಂಸವೆಂಬ ಭಾಗ ಅದು ಪೃಥ್ವಿ ಅದು ಪೃಥ್ವಿಯಿಂದ ಹುಟ್ಟಿರ್ತಕ್ಕಂತಹದ್ದು ಸರ್ವ ಶರೀರವೂ ಹಾಗಲ್ಲ ಮಾಂಸಾದಿ ಭೌಮಂ ಇನ್ನು ಈ ಜಲದಿಂದ ಹುಟ್ಟಿರತಕ್ಕಂತಹ ಭಾಗವೂ ಇದೆ ಶರೀರದಲ್ಲಿ ಶರೀರ ಅಂತಂದ್ರೆ ಈ ಮಾಂಸ ಶೋಣಿತ ಮಜ್ಜ ಶೋಣಿತ ಅಂದ್ರೆ ರಕ್ತ ಮಜ್ಜ ಅಂತ ಒಂದು ಭಾಗ ಅಸ್ಥಿ ಅಂತಂದ್ರೆ ನಮಗೆ ಗೊತ್ತಿರೋ ಹಾಗೆ ಮೂಳೆ ಇವೆಲ್ಲ ಒಂದೊಂದು ಬೇರೆ ಬೇರೆ ಅಂಶಗಳಿವೆ ಅಲ್ಲಿ ಮಾಂಸ ಅದು ಭೌಮ ಹಾಗೆ ಅಪ್ ಎಲ್ಲಿ ಯಾವ ಭೂತದ ಕಾರ್ಯ ವಿಶೇಷವಾಗಿದೆಯೋ ಭೂತದ ಗುಣ ವಿಶೇಷವಾಗಿದೆಯೋ ನೋಡಿ ಭೂಮಿ ಕಠಿಣವಾಗಿರುತ್ತೆ ಪೃಥ್ವಿ ಕಠಿಣವಾಗಿದೆ ಮಾಂಸವು ಕೂಡ ಕಾಠಿಣ್ಯ ಇದೆ ಅದಕ್ಕೆ ಆದ್ದರಿಂದ ಮಾಂಸವನ್ನ ಭೌಮ ಅಂತ ಪರಿಗಣನೆ ಮಾಡಿದೆ ಆ ಶ್ರುತಿಗೆ ಯಥಾಶಬ್ದಂ ಅಂಗೀಕರ್ತವ್ಯಂ ಆ ಸೂತ್ರದಲ್ಲಿ ಮಾಂಸಾದಿ ಹೋಮಂ ಯಥಾಶಬ್ದಂ ಇತರಯೋಶ್ಚ ಶ್ರುತಿಯಲ್ಲಿ ಹೇಳಿರತಕ್ಕಂತಹ ರೀತಿಗೆ ಅನುಸಾರವಾಗಿ ಶೋಣಿತ ಅದು ಜಲದ ಅಂಶ ಜಾಸ್ತಿ ಅಲ್ಲಿ ಆದ್ದರಿಂದ ಜಲಜನ್ಯವಾದದ್ದು ಅಪಜನ್ಯವಾದದ್ದು ಆ ಭಾಗ ಹಾಗೆ ಮಜ್ಜ ಅಂತನ್ನುವ ಭಾಗದಲ್ಲಿ ಅದು ಔಷ್ಣ್ಯ ಇರತ್ತಂತೆ ಉಷ್ಣತೆ ಇರತ್ತೆ ಅದು ತೇಜಸ್ಸಿನಿಂದ ಉಂಟಾಗಿರತಕ್ಕಂಥದ್ದು ಆದರೆ ಮಾಂಸ ಅಂತಂದ್ರೆ ಕೇವಲ ಪೃಥ್ವಿ ಮಾತ್ರ ಅಲ್ಲ ಮಾಂಸದಲ್ಲಿ ಜಲ ಮತ್ತು ತೇಜೋ ಭಾಗಗಳು ಕೂಡ ಪೃಥ್ವಿ ಭಾಗಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ ಹೀಗಾಗಿ ಭೂತತ್ರಯದಿಂದ ಜನ್ಯವಾಗಿದೆ ಅಂತನೋ ಶ್ರುತಿಯು ಪ್ರಮಾಣವೇ ಯಾಕೆ ಪ್ರತಿಯೊಂದು ಭೂತವೂ ಕೂಡ ಇನ್ನೊಂದು ಭೂತದಿಂದ ಮಿಶ್ರಣವನ್ನು ಪಡೆದಿದೆ ಜಲ ತೇಜಸ್ಸು ಇವುಗಳ ಮಿಶ್ರಣ ಆಗಿದೆ ಪೃಥ್ವಿಯಲ್ಲಿ ಪೃಥ್ವಿಯ ಮಿಶ್ರಣ ಜಲದಲ್ಲೂ ಇದೆ ತೇಜಸ್ಸಿನಲ್ಲೂ ಇದೆ ಹೀಗಾಗಿ ಯಥಾಶಬ್ದಂ ಇತರಯೋಶ್ಚ ಶ್ರುತ್ಯನುಸಾರವಾಗಿ ನಾವು ಭೂತತ್ರಯವನ್ನು ಕೂಡ ಈ ಶರೀರಕ್ಕೆ ಕಾರಣ ತಪ್ಪಿಕೊಳ್ಬೇಕು ಆದರೆ ಪ್ರತ್ಯೇಕವಾಗಿ ಒಂದೊಂದೇ ಭೂತವನ್ನ ಇದೇ ಇದರಿಂದ ಶರೀರ ಉಂಟಾಗಿದೆ ಅಂತ ಹೇಳಿದಾಗ ಯಾವ ಭಾಗದಲ್ಲಿ ದೇಹದ ಭಾಗದಲ್ಲಿ ಮಾಂಸ ರಕ್ತ ಮೊದಲಾದ ಭಾಗಗಳಲ್ಲಿ ಯಾವ ಅಂಶ ಜಾಸ್ತಿ ಇದೆಯೋ ಅದರ ಆ ಭೂತದಿಂದ ಅದು ಜನ್ಯವಾಗಿದೆ ಅಂತ ಹೇಳುವ ಪದ್ಧತಿ ಇದೆ ವಾಸ್ತವಿಕವಾಗಿ ಪ್ರತಿಯೊಂದರಲ್ಲೂ ಕೂಡ ಭೂತತ್ರಯದ ಮಿಶ್ರಣವಿದೆ ಭೂತತ್ರಯದಿಂದ ಜನ್ಯವಾದದ್ದು ಅಂತನ್ನೋ ವಿಷಯವೂ ಸರಿಯೇ ಹಾಗೆ ಒಂದೊಂದು ಭೂತದಿಂದ ಜನ್ಯವಾಗಿದ್ದು ಅಂತಂದಕ್ಕೆ ಅಲ್ಲಿ ವಿಶೇಷ ಸಂಬಂಧ ಬಾಹುಲ್ಯನ ಬಹುಳವಾಗಿ ಆ ಭೂತದ ಸಂಬಂಧವಿದ್ದ ಕಾರಣ ಅದನ್ನ ಆ ಭೂತ ವಿಶೇಷದಿಂದ ಅದು ಉತ್ಪನ್ನವಾಗಿದೆ ಅಂತ ವ್ಯವಹಾರವನ್ನು ಮಾಡೋದು ಯುಕ್ತವಾಗಿದೆ ಶ್ರುತಿಗಳಲ್ಲಿ ಪರಸ್ಪರ ವಿರೋಧವಿಲ್ಲ ಅದನ್ನೇ ಈ ಈ ಅಧಿಕರಣದಲ್ಲಿ ಎರಡು ಸೂತ್ರ ಇದೆ ಮೊದಲನೇ ಸೂತ್ರ ಇವಾಗ ನಾವು ಓದಿದ ಮಾಂಸಾದಿ ಭೌಮಂ ಯಥಾಶಬ್ದಂ ಇತರಯೋಶ್ಚ ಅಂತ ಅನ್ನೋದು ಇನ್ನೊಂದು ಸೂತ್ರ ಕೊನೆ ಸೂತ್ರ ಓಂ ವೈಶೇಷ್ಯಾತ್ತು ತದ್ವಾದ ತದ್ವಾದ ಹೇಗೆ ವಿಶೇಷವಾಗಿ ವಿಶೇಷ ಸಂಯೋಗ ಯಾವ್ಯಾವ ಭೂತದ ಸಂಯೋಗ ಇದೆಯೋ ಅದನ್ನ ಆ ಶರೀರ ಅಂತ ವಿಶೇಷವಾಗಿ ಕರೀತಕ್ಕಂತಹ ಪದ್ಧತಿ ಇದೆ ಆಚಾರ್ಯರು ಭಾಷ್ಯದಲ್ಲಿ ಭೂತಾನಂತೂ ವಿಶೇಷ ಸಂಯೋಗಾದೇವ ವಿಶೇಷ ವ್ಯವಹಾರ ಆ ಭೂತದ ವಿಶೇಷ ಸಂಬಂಧ ಎಲ್ಲಿರುತ್ತೋ ಅದು ಅದರಿಂದ ಜನ್ಯವಾಗಿದೆ ಅಂತ ಹೇಳುವ ಅಭಿಪ್ರಾಯ ಇದೆ ಮಾಂಸ ಅನ್ನೋದು ಭೌಮ ಪೃಥ್ವಿ ಜನ್ಯವಾದದ್ದು ಯಾಕೆ ಪೃಥ್ವಿಯ ಅಂಶ ಬಹಳವಾಗಿದೆ ಅಲ್ಲಿ ವಿಶೇಷ ಸಂಯೋಗ ಅಧಿಕವಾದ ಸಂಯೋಗ ಇದೆ ಸಂಬಂಧವಿದೆ ಅಂತ ಆ ಕಾರಣದಿಂದ ಪೃಥ್ವಿ ಜನ್ಯವಾದದ್ದು ಶೋಣಿತದಲ್ಲಿ ರಕ್ತದಲ್ಲಿ ಜಲದ ಸಂಬಂಧ ಜಾಸ್ತಿ ಇದೆ ಅರಿಯತ್ತದು
ಆದ ಕಾರಣ ಆಪ ಶರೀರಂ ಅಂತ ಹೇಳತಕ್ಕಂತಹ ಆ ವಾದವಿದೆ. ಆದ್ದರಿಂದ ಅಂತಹ ಶ್ರುತಿಗಳಿಗೂ ಭೂತತ್ರಯದಿಂದ ಜನ್ಯವಾಗಿದೆ ಈ ಶರೀರ ಅಂತ ಹೇಳತಕ್ಕಂಥದ್ದಕ್ಕೂ ಯಾವ ವಿರೋಧವೂ ಇಲ್ಲ. ಎಲ್ಲಾ ಶ್ರುತಿಗಳು ಪ್ರಮಾಣವೇ ಆಗಿವೆ ಅಂತ ಈ ಅಧಿಕರಣದ ಸಂಗ್ರಹವನ್ನ ಮಾಡಿಕೊಟ್ಟಿದ್ದಾರೆ. ಈ 13ನೇ ಅಧಿಕರಣಕ್ಕೆ ಈ ಪಾದ ಮುಗಿಯತ್ತೆ. ಆದರೆ ಈ 13 ಅಧಿಕರಣಗಳಲ್ಲಿ ಒಂದು ಅಧಿಕರಣ 7ನೇ ಅಧಿಕರಣವನ್ನ ಆಚಾರ್ಯರು ಓಂ ಚಕ್ಷುರಾದಿವತ್ತು ತತ್ಸಹಷ್ಟ್ಯಾದಿಭ್ಯ ಅಂತ 7ನೇ ಅಧಿಕರಣ ಇದೆ. ಅದನ್ನ ಗಮನಿಸಿ, ಈಗ ನಾವು ಮಾಡಿದ್ದು 13ನೇ ಅಧಿಕರಣ ಮಾಂಸಾದಿ ಹೋಮಂ ಅಂತ. ಇಲ್ಲಿ ವಿಷಯಗಳನ್ನ ವಿಭಾಗ ಮಾಡಿಕೊಂಡು ಇಂದ್ರಿಯಗಳ ವಿಷಯ, ಇಂದ್ರಿಯಗಳಲ್ಲೂ ಕೂಡ ಇಂದ್ರಿಯಗಳಿಗೆ ಉತ್ಪತ್ತಿಯನ್ನು ಹೇಳ್ತಕ್ಕಂತಹ ವಿಷಯ, ಮುಖ್ಯಪ್ರಾಣ ವಿಷಯ, ಮುಖ್ಯಪ್ರಾಣಶ್ಚ ಇಂದ್ರಿಯಾಣಿ ದೇಹಶ್ಚೈವ ತದ್ಭವ, ಮುಖ್ಯಪ್ರಾಣ ಇಂದ್ರಿಯಗಳು ಮತ್ತು ದೇಹ ಇವುಗಳ ಉತ್ಪತ್ತಿಯನ್ನ ಹೇಳತಕ್ಕಂತ ಅಧಿಕರಣಗಳು ಅದನ್ನ ಒಂದು ರೀತಿ ವಿಂಗಡಿಸ್ಕೊಂಡು ಒಂದೇ ವಿಷಯಕ್ಕೆ ಸಂಬಂಧಪಡುವಂತೆ ವಿಂಗಡಿಸ್ಕೊಂಡು ಇಲ್ಲಿ ವ್ಯಾಖ್ಯೆ ಸಂಗ್ರಹ ಅಣುಭಾಷ್ಯದಲ್ಲಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಈ ದೃಷ್ಟಿಯಿಂದ ಈಗ ನಾನು ಓದಿದ ಮಾಂಸಾಧಿಕರಣ ಅದು ಕೊನೆಯ ಅಧಿಕರಣವಾಗಿದ್ದರೂ ಕೂಡ ಅಣುಭಾಷ್ಯದಲ್ಲಿ ಆಚಾರ್ಯರು ಮುಖ್ಯ ಪ್ರಾಣ ವಶ ಎ ಸರ್ವಂ ಸವಿಷ್ಣೋರ್ ವಶಗಸ್ತದಾ, ಅಲ್ಲಿಗೆ ಈ 2ನೇ ಅಧ್ಯಾಯದ 4ನೇ ಪಾದವನ್ನ ಉಪಸಂಹಾರ ಮಾಡ್ತಾ ಇದ್ದಾರೆ. ಚಕ್ಷುರಾದ್ಯಧಿಕರಣ ಅಂತ 7ನೇ ಅಧಿಕರಣ. ಆ ಅಧಿಕರಣದಲ್ಲಿ 2 ಸೂತ್ರಗಳಿದೆ. ಮೊದಲನೇ ಸೂತ್ರ ಓಂ ಚಕ್ಷುರಾದಿವತ್ತು ನ ತತ್ಸಹ ಶಿಷ್ಟ್ಯಾದಿಭ್ಯ ಓಂ, ಇದು ಈ ಅಧಿಕರಣದ ಚಕ್ಷುರ ಅಧಿಕರಣದ ಮೊದಲನೇ ಸೂತ್ರ. ಓಂ ಅಕರಣತ್ವಾಚ್ಚ ನ ದೋಷಸ್ತಥಾಹಿ ದರ್ಶಯತಿ ಓಂ ಅನ್ನೋದು 2ನೇ ಸೂತ್ರ. ಈ 2 ಸೂತ್ರಗಳ ಈ ಚಕ್ಷುರಾಧಿಕರಣದ ಸಂಗ್ರಹವನ್ನು ಆಚಾರ್ಯರು ಮುಖ್ಯ ಪ್ರಾಣಶ್ಚೇಂದ್ರಿಯಾಣಿ ದೇಹಶ್ಚೈವ ತದುದ್ಭವ ಅನ್ನೋದು ಈ ಒಂದು ಒಂದು ವಾಕ್ಯ ಅಣುಭಾಷ್ಯದಲ್ಲಿ ಇದುವರೆಗೆ ಹೇಳಿದ 12 ಅಧಿಕರಣಗಳು, ಆ 12 ಅಧಿಕರಣಗಳಲ್ಲಿ ಕೊನೆಯ ಅಧಿಕರಣವೂ ಸೇರಿದೆ. ಈ 13 ಅಧಿಕರಣಗಳಲ್ಲಿ 7ನೇ ಅಧಿಕರಣವನ್ನ ಕೊನೆಗೆ ತಗೊಂಡಿದ್ದಾರೆ ಆಚಾರ್ಯರು. ಅದಕ್ಕೆ ಅದಕ್ಕೊಂದು ಕ್ರಮ ಇದೆ. ಮುಖ್ಯ ಪ್ರಾಣ ಮತ್ತು ಇಂದ್ರಿಯಗಳು, ದೇಹ ಇವುಗಳ ಉತ್ಪತ್ತಿಯನ್ನ ಈ ಅಧಿಕರಣದ ಈ ಪಾದದಲ್ಲಿ ಬೇರೆ ಬೇರೆ ಸೂತ್ರಗಳಲ್ಲಿ ಹೇಳಿದ್ದಾರೆ. ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಯಾಯ ವಿಷಯಗಳ ಸಂಗ್ರಹ ಮಾಡಿಕೊಡ್ತಕ್ಕಂತಹ ವಾಕ್ಯ ಈ ಮೊದಲನೇ ವಾಕ್ಯ. ಯಾವುದು? ಮುಖ್ಯ ಪ್ರಾಣಶ್ಚ ಇಂದ್ರಿಯಾಣಿ ದೇಹಶ್ಚೈವ ತದುದ್ಭವ, ದೇಹ ತದುದ್ಭವ ಎಲ್ಲಗಳಿಗೂ ಬೇರೆ ಬೇರೆ ಒಂದೊಂದು ಅಧಿಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅರ್ಥವನ್ನು ಹೇಳ್ಕೊಂಡು ಬಂದಿದ್ದಾರೆ. ಆ ರೀತಿ 13 ಅಧಿಕರಣಗಳು ಒಟ್ಟು, ಅದರಲ್ಲಿ 12 ಅಧಿಕರಣಗಳು ಮುಗಿದಿದೆ. ಕೊನೆಯದಾಗಿ ಆಚಾರ್ಯರು ಅಣುಭಾಷ್ಯದಲ್ಲಿ ಒಂದು ಅಧಿಕರಣ, ಅದು ವಾಸ್ತವಿಕವಾಗದು 13ನೇ ಅಧಿಕರಣ ಅಲ್ಲ, ಅದು 13ನೇ ಅಧಿಕರಣ. ಈಗ ನಾವು ಹೇಳಿದ ಓಂ ಮಾಂಸಾದಿ ಭೌಮಂ ಅನ್ನೋ ಯಥಾಶಬ್ದಂ ಇತರಿಯೋಶ್ಚ ಓಂ ಅನ್ನೋ ಸೂತ್ರ, ಓಂ ವೈಶೇಷ್ಯಾತ್ತು ತದ್ವಾದ ತದ್ವಾದ ಓಂ ಅನ್ನೋ ಸೂತ್ರ, ಈ 2 ಸೂತ್ರಗಳ ಮಾಂಸಾಧಿಕರಣ ಅಂತ ಕರೆಯತಕ್ಕಂಥ ಅಧಿಕರಣ 13ನೇ ಅಧಿಕರಣ. ಆದರೆ ಆ ಅಧಿಕರಣದ ಅರ್ಥ ಸಂಗ್ರಹವನ್ನು ಕೂಡ ಮುಖ್ಯ ಪ್ರಾಣಶ್ಚೇಂದ್ರಿಯಾಣಿ ದೇಹಶ್ಚೈವ ತದುದ್ಭವ ಎಂಬ ಶ್ಲೋಕದಲ್ಲಿ ತದುದ್ಭವ ದೇಹ ತದುದ್ಭವ ಎಂಬ ಈ 2 ಪದಗಳಿಂದ ಈ 13ನೇ ಅಧಿಕರಣ ಸಂಗ್ರಹ ಮಾಡಿಕೊಟ್ಟು ಕೊನೆಯದಾಗಿ ಈ ಇದುವರೆಗೂ ಸಂಗ್ರಹ ಮಾಡದೇ ಇರತಕ್ಕಂತಹ ಒಂದು ಅಧಿಕರಣ ಉಳಿದಿದೆ. ಅದು ಈಗ ನಾನು ಹೇಳಿದಂತೆ ಚಕ್ಷುರಧಿಕರಣ, ಓಂ ಚಕ್ಷುರಾದಿವತ್ತು ತತ್ಸಹ ಶಕ್ತಿ ಆದಿಭ್ಯ ಎಂಬ ಅಧಿಕರಣ.
ಎರಡು ಸೂತ್ರಗಳ ಅಧಿಕರಣ, ಆ ಅಧಿಕರಣದ ಸಂಗ್ರಹವನ್ನ ಕೊನೆಯದಾಗಿ ಮಾಡ್ತಾ ಇದ್ದಾರೆ ಆಚಾರ್ಯರು ಒಂದು ವಾಕ್ಯದಿಂದ. ಮುಖ್ಯ ಪ್ರಾಣ ವಿಷಯ ಸರ್ವಂ ಸವಿಷ್ಣುರ್ ವಶಗಸ್ಸದಾ ಅಂತನೋ ವಾಕ್ಯದಿಂದ ಇಷ್ಟನ್ನ ಹೇಳಿ ಈ ಅಧಿಕರಣಕ್ಕೆ ಸಂಬಂಧಪಟ್ಟಂತ ಪೂರ್ವಪಕ್ಷ ಸಿದ್ಧಾಂತಗಳೇನು, ಅದು ಹೇಗೆ ಸಂಗ್ರಹ ಆಗಿದೆ ಈ ವಾಕ್ಯದಿಂದ ಅಂತ ನಾಳೆ ಹೇಳ್ತೇನೆ. ಗುರುಗಳಿಗೆ